ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಒಂದು ಸೆಷನ್ನಲ್ಲೇ ಕ್ವಾಡ್ರಿಲ್ಯಾಟ್ರಲ್ ಥೆರಮ್ಸ್ ಈ ಒಂದು ಪಾಯಿಂಟನ್ನು ಇಲ್ಲಿ ಸ್ಟಡಿ ಮಾಡೋಣ ಇಲ್ಲಿ ಇದರ ಜೊತೆಗೆ ಕ್ವಾಡ್ರಿಲ್ಯಾಟ್ರಲ್ ಥೆರಮ್ಸು ಓಕೆನಾ ಏರಿಯಾ ಆಫ್ ಕ್ವಾರ್ಡ್ಯುಲೆಟ್ರಲ್ಲು ಪೆರಿಮೀಟರು ಮತ್ತು ಈ ಒಂದು ಕ್ವಾಡ್ರಿಲ್ಯಾಟ್ರಲ್ ಬೇಸಸ್ ಮೇಲೆ ಈ ಒಂದು ಕೆಲವೊಂದು ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡೋಣ ಓಕೆನಾ ಸೊ ಈಗ ಈ ಒಂದು ಕ್ಲಾಸು ಲ್ಯಾಂಡ್ ಸರ್ವೇಯರ್ ಕ್ರ್ಯಾಶ್ ಕೋರ್ಸಿನ ಲ್ಯಾಂಡ್ ಸರ್ವೇಯರ್ ಈ ಒಂದು ಕ್ರ್ಯಾಶ್ ಕೋರ್ಸಿನ ಕ್ಲಾಸ್ ಫೋರ್ಟೀನ್ ಆಗಿದ್ದು ಓಕೆನಾ ಈಗ ಆಲ್ರೆಡಿ ಕ್ಲಾಸ್ ಟ್ವೆಲ್ ಮತ್ತು ಥರ್ಟೀನಲ್ಲೇ ಈ ಒಂದು ಕ್ವಾಡಿಲೆಟ್ರಲ್ದು ಡೆಫನೇಷನ್ನು ಪ್ರಾಪರ್ಟೀಸು ಟೈಪ್ಸ್ ಆಫ್ ಕ್ವಾಡಿಲೆಟ್ರಲ್ಲು ಹಾಗೆ ಟೈಪ್ಸ್ ಆಫ್ ಕ್ವಾರಡಿಲೇಟ್ರಲ್ ಅಂದರೆ ಟ್ರೆಪೇಜಿಯಮು ರೋಂಬಸ್ಸು ಓಕೆನಾ ಸ್ಕ್ವಯರು ಕಾಯಿಟು ರೆಕ್ಟ್ಯಾಂಗಲ್ ಈ ಒಂದು ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಈ ಕ್ವಾಡ್ರಿಲೆಟ್ರಲ್ ಶೇಪ್ಸ್ಗಳನ್ನು ಅದರ ಒಂದು ಪ್ರಾಪರ್ಟೀಸ್ ಏರಿಯಾ ಪೆರಿಮೀಟರ್ ಕೂಡ ಎಲ್ಲ ಸ್ಟಡಿ ಮಾಡಿದ್ದೀವಿ ಓಕೆನಾ ಇನ್ನೂ ಯಾರು ಆ ಒಂದು ಸೆಷನನ್ನು ಯಾರು ಕಂಪ್ಲೀಟ್ ಮಾಡಿಲ್ಲ ಅವರು ಅವುಗಳನ್ನು ಕಂಪ್ಲೀಟ್ ಮಾಡಿ ಈ ಒಂದು ವಿಡಿಯೋ ಕೂಡ ನೀವು ನೋಡಿ ಅಂತ ಹೇಳ್ತೀನಿ ಇಲ್ಲಿ ಕ್ವಾಡ್ರಿಲೆಟ್ರಲ್ ಥೇರಮ್ಸ್ ಅಂದರೆ ಇಲ್ಲಿ ಕೆಲವೊಂದು ಥೇರಮ್ಸ್ ಅಂದ್ರೇನು ಪ್ರಮೇಯಗಳು ಓಕೆನಾ ಸೊ ಈಗ ಇದರಲ್ಲಿ ಮೊಟ್ಟ ಮೊದಲನೇದು ಬರೋದು ಸಮ್ ಆಫ್ ಇಂಟೀರಿಯರ್ ಎಂಗಲ್ಸ್ ಥೇರಮ್ ಇಲ್ಲಿ ಈ ಒಂದು ಥೇರಮ್ ಏನು ಇರ್ತೈತಿಪ್ಪ ಅಂದ್ರೆ ಇನ್ ಎನಿ ಕ್ವಾಡ್ರಿ ಲೆಟ್ರಲ್ ಯಾವುದೇ ಕ್ವಾಡ್ರಿ ಲೆಟ್ರಲಲ್ಲೇ ದ ಸಮ್ ಆಫ್ ದಿ ಮೇಜರ್ಸ್ ಆಫ್ ಇಟ್ಸ್ ಇಂಟೀರಿಯರ್ ಎಂಗಲ್ಸ್ ಈಕ್ವಲ್ಸ್ ತ್ರೀ ಸಿಕ್ಸ್ಟಿ ಡಿಗ್ರಿ ಈಗ ಫಾರ್ ಎಕ್ಸಾಂಪಲ್ ಸ್ಕ್ವೇರ್ ಇದೆ ಅಂತ ತಿಳ್ಕೊಳ್ಳಿ ಇದು ಒಂದು ಕ್ವಾರ್ಟ್ರೆಟ್ರಲ್ಲು ಈ ಒಂದು ಆಲ್ ಇಂಟೀರಿಯರ್ ಆ್ಯಂಗಲ್ಸ್ ಇಲ್ಲಿ ಫೋರ್ ಇಂಟೀರಿಯರ್ ಆ್ಯಂಗಲ್ಸ್ ಅದಾವೆ ಇವೆಲ್ಲ ಎಂಗಲ್ದು ಟೋಟಲ್ ಸಮು ತ್ರೀ ಸಿಕ್ಸ್ಟಿಗೆ ಸಮನಾಗಿರ್ತದ ಓಕೆನಾ ಇದು ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸು ಇಲ್ಲಿ ಕೇಳ್ತಾರೆ ನಿಮಗೆ ಎಮ್ ಸಿ ಕ್ಯಲ್ಲಿ ಏನು ಕೇಳ್ತಾರೆ the sum of the ಮೇಜರ್ಸ್ of its interior angles equal to dash 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 90 degree, 180 degree, 270 degree, 360 degree ತ್ರೀ ಸಿಕ್ಸ್ಟಿ ಡಿಗ್ರಿ ಆವಾಗ ನೀವು ಥ್ರೀ ಸಿಕ್ಸ್ಟಿ ಡಿಗ್ರಿ ಅಂತ ಚೂಸ್ ಮಾಡ್ಕೋಬೇಕು ಓಕೆನಾ ಸೊ ಇವು ಅವಾಯ್ಡ್ ಮಾಡಬೇಡಿ ಈ ಒಂದು ಥೆರೋಟಿಕಲ್ ಬಿ ಒಂದು ಮಲ್ಟಿಪಲ್ ಆಗಿ ಕೇಳೋ ಸಾಧ್ಯತೆ ಇರುತ್ತೆ ಓಕೆನಾ ನೆಕ್ಸ್ಟ್ ಅಪೋಸಿಟ್ ಆಂಗಲ್ಸ್ ವಿದಿನ್ ಎ ಕ್ವಾಡ್ರಿಲ್ಯಾಟ್ರಲ್ ದ ಸಮ್ ಆಫ್ ದಿ ಮೇಜರ್ಸ್ ಆಫ್ ದಿ ಟೂ ಅಪೋಸಿಟ್ ಎಂಗಲ್ಸ್ ಈಸ್ ಒನ್ ಏಯ್ಟಿ ಡಿಗ್ರಿ ಫ್ರೆಂಡ್ಸ್ ಈಗ ನೋಡಿ ಈಗೊಂದೀಗ ಕ್ವಾಡ್ರಿಲ್ಯಾಟ್ರಲ್ ಇದೆ ಅಂತ ತಿಳ್ಕೊಳ್ಳಿ ತಿಳ್ಕೊಳ್ ಪ್ಯಾಡ್ರೋಲ್ ಇದು ಇದು ಇವೆರಡು ಎಡಿಷನ್ ಅಂದರೆ ಒನ್ ಏಯ್ಟಿ ಡಿಗ್ರಿ ಇರುತ್ತ ಓಕೆನಾ ಅಂದರೆ ಈ ಟೋಟಲ್ ಅಪೋಸಿಟ್ ಎಂಗಲ್ಸ್ ಏನಿರ್ತಾವಲ್ಲ ಟೋಟಲ್ ಒನ್ ಏಯ್ಟಿ ಡಿಗ್ರಿ ಇರುತ್ತ ನೆಕ್ಸ್ಟ್ ಕ್ವಾನ್ ಕ್ವಾಂಜಿಗೇಟಿವ್ ಆ್ಯಂಗಲ್ಸ್ ಥೆರಾಮ್ ಈ ಕ್ವಾಂಗ್ ಈ ಕ್ವಾಂಜಿಗೆಟಿವ್ ಎಂಗಲ್ಸಲ್ಲಿ ಈ ಒಂದು ಎಂಗಲ್ಸು ಈ ಒಂದು ಕ್ವಾಡಿಲೆಟ್ರಲ್ಲಿ ಸಪ್ಲಿಮೆಂಟ್ರಿ ಇರ್ತವೆ ಸಪ್ಲಿಮೆಂಟ್ರಿ ಅಂದ್ರೆ ಏನು ಮೀನಿಂಗ್ ದೇ ಆರ್ ಮೇಜರ್ ಸಮ್ ಅಪ್ ಟು ಒನ್ ಏಯ್ಟಿ ಡಿಗ್ರಿ ಈ ಕ್ವಾಂಜಿಗೇಟಿವ್ ಆ್ಯಂಗಲ್ಸ್ ಏನಿರ್ತವಪ್ಪ ಅದರದ್ದು ಟೋಟಲ್ ಸಮ್ಮು ಅಪ್ ಟು ಒನ್ ಏಯ್ಟಿ ಡಿಗ್ರಿ ಆಗಿರ್ತದೆ ঔকেনা নেক পেৰলগ্ৰামেৰাম ডায়ে পেৰলোগ্ৰাম বাইচেক ইচেদা ডৱাইং ইচগল'ল ইণ্টু টু ইক চেগমেণ্টছ ইজাংপলি এই ঔকেনা চ' ইয়ে ಇವೆರಡು ಡಯಾಗಲಾಗ ತೋತ್ತೆ ಒಂದು ನೀವು ಡ್ರಾ ಮಾಡಿದ್ರೆ ಅಂದರೆ ಟೂ ಈಕ್ವಲ್ ಸೆಗ್ಮೆಂಟ್ಸ್ಗಳ ಇಲ್ಲಿ ಸ್ಟಾರ್ಟ್ ಆಗ್ತದೆ ನೋಡ್ರಿ ಇದನ್ನ ಹಿಂಗೆ ಮಾಡಿದ್ರೆ ಅಂದ್ರೆ ಇದು ಈಕ್ವಲ್ ಇರ್ತದೆ ಇಟ್ಟು ಈ ಸೈಡು ಓಕೆನಾ ಇಷ್ಟು ಕರೆಕ್ಟು ಸೊ ಮತ್ತು ಈ ಸೈಡ್ ಭೀ ಸೇಮ್ ಈಕ್ವಲ್ ಏರಿಯಾ ಇರ್ತದ ಓಕೆನಾ ನೆಕ್ಸ್ಟ್ ಅಪೋಸಿಟ್ ಸೈಡ್ಸ್ ಆ್ಯಂಡ್ ಎಂಗಲ್ಸ್ ಆಫ್ ಪೆರೊಲೋಗ್ರಾಮ್ಸ್ ಚೇರಮ್

ದ ಡಗನಲ್ಸ್ ಆಫೇ ರೆಕ್ಟ್ಯಾಂಗಲ್ ಆರ್ ಕಾಂಗ್ರೂವೆಂಟ್ ಇರ್ತಾವ ಓಕೆನಾ ರೆಕ್ಟ್ಯಾಂಗಲ್ದು ಡಯಾಗನಲ್ಸ್ ಕಾಂಗ್ರೋವೆಂಟ್ ವೈಲ್ ದು ರೋಂಬಸ್ ಬೈಸೆಕ್ಟ್ ಇಚ್ಛಿದ ಎಟ್ ರೈಟ್ ಆ್ಯಂಗಲ್ಸ್ ಓಕೆನಾ ಈಗ ಇದೊಂದು ರೋಂಬಸ್ ಇದೆ ಅಂತ ತಿಳ್ಕೊಳ್ಳಿ ಇವು ಎಟ್ ಪರ್ಪೆಂಡಿಕುಲರ್ಲಿ ಎಟ್ ರೈಟ್ ಆ್ಯಂಗಲಲ್ಲಿ ಇದು ಬೈಸೆಕ್ಟ್ ಆಗ್ತವ ಓಕೆನಾ ನೆಕ್ಸ್ಟ್ ಡಯಾಗೋನಲ್ಸ್ ಆಫ್ ಟ್ರೆಪೆ ಜಾಯಿಟ್ಸ್

ಓಕೆನಾ ಸ್ವಲ್ಪ ನೀವು ಒಂದು ಟೂ ಟೈಮ್ಸ್ ಸ್ವಲ್ಪ ನೋಡ್ಕೊಂಡ್ರೆ ಅಂದರೆ ಈಸಿಯಾಗಿ ನೆನಪು ಇಟ್ಕೊಳ್ಬೋದು ಟೋಟಲು ಸೆವೆನ್ ಥೆರಮ್ಸ್ ಬರ್ತಾವ ಓಕೆನಾ ನೆಕ್ಸ್ಟು ಇಲ್ಲಿ ಏರಿಯಾ ಕ್ವಾಡ್ರಿಲೆಟ್ರಲ್ ಈಗಾಗಲೇ ಎಲ್ಲ ಈ ಒಂದು ಕ್ವಾಡ್ರಿಲೆಟ್ರಲ್ದು ಏರಿಯಾ ಪಿರಿಮೀಟರ್ಗಳನ್ನ ನೋಡಿದ್ದೀವಿ ಇನ್ನೊಂದು ಸಲ ನಾವು ಇದನ್ನು ರಿವೈಸ್ ಮಾಡೋಣ ಇಲ್ಲಿ ಮೊದಲು ಸ್ಕ್ವೇರು ಈ ಸ್ಕ್ವೇರಲ್ಲಿ ಈ ಪೂಜೆಗಳೆಲ್ಲ ಸೇಮ್ ಇರ್ತವೆ ಸೊ ಇದು ಸ್ಕ್ವೇರ್ಸ್ ಏರಿಯಾನು ಏರಿಯಾ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ದೆನ್ ರೆಕ್ಟ್ಯಾಂಗಲ್ ಟು ಬ್ರೆಡ್ತ್ ಆ್ಯಂಡ್ ಲೆಂತ್ ಸೋ ಲೆಂತ್ ಟೂ ಸೈಡ್ಸ್ ಈಕ್ವಲ್ ಬ್ರೆಡ್ತ್ ಟೂ ಸೈಡ್ಸ್ ಈಕ್ವಲ್ ಆ್ಯಂಡ್ ಪ್ಯಾರಲ್ ಸೊ ಏರಿಯಾ ಈಕ್ವಲ್ ಟು ಎಲ್ ಇಂಟು ಬಿ ಲೆಂತ್ ಇಂಟು ಬ್ರೆಡ್ ದೆನ್ ಪ್ಯಾರಲಾಗ ಈ ಥರದೇನು ಏರಿಯಾ ಬಿ ಇಂಟು ಎಚ್ ಬೇಸ್ ಇಂಟು ಹೈಟ್ ದೆನ್ ಟ್ರೈಪೇಜಿಯಮ್ ಟ್ರೈಪೇಜಿಯಮ್ದು ಏನಪ್ಪ ಇಲ್ಲಿ ಎ ಆ್ಯಂಡ್ ಬಿ ಏನದ ಪ್ಯಾರಲಲ್ ಅದಾವ ಇವೆರಡು ಸೈಡ್ಸ್ದು ಸಮು ಎ ಪ್ಲಸ್ ಬಿ ಇಂಟು ಹೆಚ್ ಒನ್ ಬೈ ಟು ಇಂಟು ಓಕೆನಾ ನೆಕ್ಸ್ಟ್ ರೋಂಬಸ್ ರೋಂಬಸಲ್ಲೇ

पेरीमीटर कूड़ा नोड़कोली प्यलॉलग्राम बू अफ बेस प्लस सैड ओके प्यारलाग्राम अंदर टाइप ओके सैडु सैड टू बी प्लस टू एस अथवा टू बी प्लस एस रेक्टांगल तो टू अफ ಟು ಇನ್ ಡೂಪ್ಲಿಕೇಟ್ ಲೆಂತ್ ಪ್ಲಸ್ ಬ್ರೆರ್ತ್ ಕ್ರೋಂಬಸ್ ಫೋರ್ ಸೈಡ್ಸ್ ಸ್ಕ್ವೇರ್ದು ಫೋರ್ ಸೈಡ್ಸು ದೆನ್ ಕೈಟ್ ಟೂ ಆಫೇ ಪ್ಲಸ್ ಬಿ ವೇರ್ ಎ ಆ್ಯಂಡ್ ಬಿ ಆರ್ ಅಡ್ಜಸ್ ಅಂಡ್ ಪೇರ್ಸಾ ಅಂದರೆ ಈ ಥರ ಇರ್ತದ ಇದು ಎಸ್ ಈಕ್ವಲ್ ಇದು ಬಿ ಬಿ ಈಕ್ವಲ್ ಓಕೆನಾ ಬಟ್ ಕೈಟ್ ಏನು ಬರ್ತದಪ್ಪ ಏರಿಯಾ ಏರಿಯಾನ ಡಿ ಒನ್ ಇಂಟು ಡಿ ಟು ಬೈ ಟೂ ಓಕೆನಾ ಕೈಟ್ ಮತ್ತು ರೋಂಬಸ್ ಸೇಮ್ ಬರ್ತದ ಓಕೆನಾ ಇಂಡಿಯನ್ ಪಿರಿಯಾಡು ನೆಕ್ಸ್ಟ್ ಇಲ್ಲಿ ಒಂದು ಎರಡು ಮೂರು ಕ್ವೆಶನ್ಗಳನ್ನು ಇಲ್ಲಿ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡೋಣ ಓಕೆನಾ ಎಕ್ಸಾಮ್ದಲ್ಲಿ ಸ್ವಲ್ಪ ಯಾವ ರೀತಿ ಕ್ವೆಶನ್ಗಳನ್ನು ಕೇಳ್ಬೋದು ಅಂತ ಹೇಳಿ ತಿಳಿಸ್ಕೊಳ್ಳೋಣ ಓಕೆನಾ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಒಂದೇ ಕ್ವೆಷನ್ ಏನಿದೆ ದ ಪೆರಿಮೀಟರ್ ಆಫ್ ಕ್ವಾಡ್ರಿ ಇಲೆಕ್ಟ್ರಲ್ ಎ ಬಿ ಸಿ ಡಿ ಈಸ್ ಫೋರ್ಟಿ ಸಿಕ್ಸ್ ಯೂನಿಟ್ಸ್ ಓಕೆನಾ ಈ ಪೆರಿಮೀಟರ್ ಆಫ್ ದಿ ಕ್ವಾಡ್ರಿ ಇಲೆಕ್ಟ್ರಲ್ ಆಯ್ತಾ ಈಗ ಫಾರ್ ಎಕ್ಸಾಂಪಲ್ ಪೆರಿಮೀಟರ್ ಅಂದರೆ ಏನು ತಿಳ್ಕೊಡಿ ಈಗ ಒಂದು ಈ ಥರ ಓಕೆ ಈ ಥರ ಈಗ ಪ್ಯಾಡ್ರೆ ಬಿಟ್ಕೊಳಿ ಇಲ್ಲೇ ಎ ಬಿ ಏನು ಕೊಟ್ಟಾರ ಎಕ್ಸ್ ಪ್ಲಸ್ ಸೆ ಬಿ ಸಿ ಟು ಎಕ್ಸ್ ಪ್ಲಸ್ ತ್ರೀ ಸಿ ಡಿ ತ್ರೀ ಎಕ್ಸ್ ಮೈನಸ್ ಏಟ್ ಡಿ ಏನು ಕೊಟ್ಟಿದ್ದಾರೆ ಫೈಂಡ್ ದ ಲೆಂತ್ ಆಫ್ ದಿ ಶಾರ್ಟೆಸ್ಟ್ ಸೈಡ್ ಆಫ್ ದಿ ಕ್ವಾಡ್ರಿ ಲೆಟ್ರಲ್ ಇಲ್ಲಿ ನಮಗೆ ಯಾವುದು ಕ್ವಾಡ್ರಿಲೆಟ್ರಲ್ ಅಂತ ಕೊಟ್ಟಿಲ್ಲ ಆದರೆ ಜಸ್ಟ್ ಒಂದು ಕ್ವಾಡ್ರಿ ಲೆಟ್ರಲ್ ಅಂತ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಪೆರಿಮೀಟರ್ ಅಂದರೆ ಏನಪ್ಪ ಸಮ್ ಆಫ್ ಆಲ್ ಸೈಡ್ಸ್ ಓಕೆನಾ ಸೊ ಇಲ್ಲಿ ಪೆರಿಮೀಟರ್ ಏನು ಕೊಟ್ಟಿದ್ದಾರೆ ಫೋರ್ಟಿ ಸಿಕ್ಸ್ ಕೊಟ್ಟಿದ್ದಾರೆ ಎಲ್ಲ ಸೈಡ್ಸ್ ಅಂದರೆ ಏನು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಪ್ಲಸ್ ಡಿ ಎ ಓಕೆನಾ ಸೊ ಈ ಒಂದು ಎಲ್ಲ ವ್ಯಾಲ್ಯೂಗಳನ್ನು ಇಲ್ಲಿ ಪುಟ್ ಮಾಡಿದಾಗ ಫೋರ್ಟಿ ಸಿಕ್ಸ್ ಅಂದರೆ ಟೋಟಲ್ ಎಕ್ಸ್ ಈಕ್ವಲ್ ಟು ಫೈವ್ ಅಂತ ಬರುತ್ತೆ ನೋಡಿ ಎಕ್ಸ್ ಈಕ್ವಲ್ ಟು ಫೈವ್ ಅಂತ ಬರುತ್ತೆ ಬಟ್ ಎಕ್ಸ್ ಈಕ್ವಲ್ ಟು ಫೈವ್ ಅಂತಂದ್ರೆ ನಾವೇನು ಮಾಡಿದಪ್ಪ ಈ ಎಕ್ಸ್ ಈಕ್ವಲ್ ಟು ಫೈವ್ ಇಲ್ಲಿ ಎಕ್ಸ್ ಫೈವ್ ಪುಟಪ್ ಮಾಡೋದು ಸೊ ಅವಾಗ ನಮಗೆ ಎ ಬಿ ಟ್ವೆಲ್ವ್ ಯೂನಿಟ್ಸ್ ಬಿ ಸಿ ಥರ್ಟೀನ್ ಸಿ ಡಿ ಸೆವೆನ್ ಡಿ ಸಿ ಫೋರ್ಟೀನ್ ಯೂನಿಟ್ಸ್ ಹೀಗೆ ಒಂದು ಡಿಫ್ರೆಂಟ್ ಡಿಫ್ರೆಂಟ್ಸ್ ಎಲ್ಲ ಲೆಂತ್ಗಳು ಸೈಡ್ಸ್ಗಳ ಗೊತ್ತಾಗ್ತವೆ ಸೊ ಇದರಲ್ಲಿ ಅತಿ ಲೋವೆಸ್ಟ್ ಅಂದರೆ ಯಾವುದು ಸೆವೆನ್ ಯೂನಿಟ್ಸ್ ಸಿ ಡಿ ಸಿ ಡಿ ಲೋವೆಸ್ಟು ಓಕೆನಾ ಈ ರೀತಿ ಸಿಂಪಲ್ ಇರ್ತವೆ ಏನಿಲ್ಲ ನೆಕ್ಸ್ಟು गिवन ए ट्रेपेज ए बी इज प्यारल टू डीसी बी ईजार टू डीसी ओकेना विथ ए मीडियन इ एफ ए बी थ्री एक्स माइनस फाइव एंड सी डी डि इक्वल टू टू एक्स मैनस दिन इ एफ टू एक्स प्लस वन फाइंड द वैल्यू ऑफ इ ओके मीडियान को इफे गे मीडियन ऐनप मीडियान आफि ट्रैपेज इज हॉप आफ दि समिट बेसिस. ओके मीडियन ना? ಸೊ ಎ ಎಫ್ ಇಕ್ವಲ್ ಟು ಎ ಬಿ ಇದು ಎ ಬಿ ಪ್ಲಸ್ ಸಿ ಡಿ ಎ ಬಿ ಪ್ಲಸ್ ಸಿ ಡಿ ಡಿವೈಡೆಡ್ ಬೈ ಟು ಓಕೆನಾ ಸೊ ಈಗ ಇದನ್ನೇ ಎಲ್ಲ ವ್ಯಾಲ್ಯೂಗಳನ್ನು ಇಲ್ಲಿ ಪುಟ್ಟಪ್ ಮಾಡಿದ್ರೆ ನಮಗೆ ಎಕ್ಸ್ ಇಕ್ವಲ್ ಟು ಏಟ್ ಸಿಗುತ್ತಾ ಓಕೆನಾ ಎಕ್ಸ್ ಇಕ್ವಲ್ ಟು ಏಟ್ ಅಂದರೆ ಈಗ ಇ ಎಫ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಇ ಎಫ್ ವ್ಯಾಲ್ಯೂ ಹೇಗೆ ಫೈಂಡ್ ಔಟ್ ಮಾಡ್ತಾರೆ ಇ ಎಫ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ ಇ ಎಫ್ ವ್ಯಾಲ್ಯೂ ಏನೈತಿ ಟು ಎಕ್ಸ್ ಪ್ಲಸ್ ಒನ್ ಟು ಇಂಟು ಏಟ್ ಪ್ಲಸ್ ಒನ್ ಸಿಕ್ಸ್ಟೀನ್ ಪ್ಲಸ್ ಒನ್ ಇಸ್ ಸೆವೆಂಟೀನ್ ಸೆವೆಂಟೀನ್ ಯೂನಿಟ್ಸ ಇ ಎಫ್ ಅರ್ಥ ಆಯಿತಾ ಇದು ಟ್ರೈಪಿ ಜೋಡುದು ಎಲ್ಲ ಒಂದು ಸೇಮ್ ಈ ಟೈಪಕ್ಕೆ ಕೇಳ್ತಾರೆ ಇನ್ನೊಂದು ಎಕ್ಸಾಂಪಲ್ ನೋಡಿ ಲಾಸ್ಟು ಇನ್ ಪ್ಯಾರೊಲೋಗ್ರಾಮ್

ಡಿ ಅನ್ನು ಕೊಟ್ಟಿದ್ದಾರೆ ಒಂದು ಎಕ್ಸ್ ಬರುತ್ತಾ ಒಂದು ಟು ಎಕ್ಸ್ ಬರುತ್ತಾ ಸೊ ವಿ ನೋ ದ್ಯಾಟ್ ಅಡ್ಜಸಂಟ್ ಆ್ಯಂಗಲ್ಸ್ ಆರ್ ಸಪ್ಲಿಮೆಂಟ್ರಿ ಅಂತ ಗೊತ್ತು ನಮಗೆ ಓಕೆನಾ ಸೊ ಈಗ ಇದು ಪ್ಲಸ್ ಇದು ಅಂದರೆ ಎಕ್ಸ್ ಪ್ಲಸ್ ಟು ಎಕ್ಸ್ ಒನ್ ಏಯ್ಟಿ ಡಿಗ್ರಿ ಸೊ ಎಕ್ಸ್ ಈಕ್ವಲ್ ಟು ಸಿಕ್ಸ್ಟಿ ಡಿಗ್ರಿ ಫ್ರೆಂಡ್ಸ್ ಈಗ ನಾನು ನಿಮ್ಗೆ ಆಲ್ರೆಡಿ ಈಗ ಪ್ರಾಪರ್ಟೀಸ್ಗಳನ್ನೇ ಎಲ್ಲ ಹೇಳಿದ್ದೀನಿ ಮತ್ತು ಥೇರಮ್ಸ್ಗಳನ್ನೇ ಹೇಳಿದ್ದೀನಿ ಆ ಒಂದು ಥೇರಬಲ್ಲಿ ಏನು ಹೇಳ್ತದ ಏನು ಹೇಳ್ತದಪ್ಪ ತೇರಮ್ ಅಲ್ಲಿ ಇನ್ ಪ್ಯಾರ್ರಾಮ್ ದ ಸ ಸ್ಯಾಂಕಲ್ ಸಾರ್ ಸಮ್ ಅಪ್ ಟು ದಿ ಸಪ್ಲಿಮೆಂಟರಿ ಓಕೆನಾ ಸಪ್ಲಿಮೆಂಟರಿ ಅಂದರೆ ಏನಪ್ಪ ಈ ಒಂದು ಒನ್ ಏಯ್ಟಿ ಡಿಗ್ರಿಗೆ ಸಮ ಇರ್ತದ ಓಕೆನಾ ಅಂದರೆ ಇದರ ಮೇಲೆ ನೀವು ಎಕ್ಸ್ ಈಕ್ವಲ್ ಟು ಸಿಕ್ಸ್ಟಿ ಡಿಗ್ರಿ ಅಂತ ಇದು ಎ ಈಕ್ವಲ್ ಟು ಸಿಕ್ಸ್ಟಿ ಬತ್ತು ಅಂತ ನೆಕ್ಸ್ಟ್ ಡಿ ಏನು ಟು ಎಕ್ಸ್ ಟು ಎಕ್ಸ್ ಅಂದ್ರೆ ಒನ್ ಟ್ವೆಂಟಿ ಡಿಗ್ರಿ ಸೊ ದುರ್ಪೌರ್ ಮೇಜರ್ಸ್ ಆಫ್ ಇಚ್ ಎಂಗಲ್ಸ್ ಆರ್ ಸಿಕ್ಸ್ಟಿ ಆ್ಯಂಡ್ ಒನ್ ಟ್ವೆಂಟಿ ಡಿಗ್ರಿ ಓಕೆನಾ ನೀವು ನೋಡ್ಬೋದು ನೋಡಿ ಇಲ್ಲಿ ಸಪ್ಲಿಮೆಂಟರಿ ಎಂಗಲ್ಸ್ ಅಡ್ಜಸ್ಟೆಂಟ್ ಎಂಗಲ್ಸ್ ಒನ್ ಏಯ್ಟಿ ಡಿಗ್ರೀಸ್ ಓಕೆನಾ ಸೊ ಹಿಯರ್ ಈ ಥೇರಂಬ್ಗಳು ಓನ್ಲಿ ಒಂದು ಎಂ ಸಿ ಕ್ಯೂ ಟೈಪ್ ಅಲ್ಲದೆ ನಿಮಗೆ ಮುಂದಿನ ಒಂದು ಪ್ರತಿಯೊಂದು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾವ ಓಕೆನಾ ಸೊ ಇದಿಷ್ಟು ಇವು ಒಂದು ಕ್ವಶನ್ಸ್ಗಳಾಗಿದ್ದು ಸೇಮ್ ಇದೇ ಥರ ನಿಮಗೆ ಒಂದು ರೋಂಬಸ್ಸು ಸ್ಕ್ವೇಯರು ರೆಕ್ಟ್ಯಾಂಗಲ್ಲು ಕೈಟ್ ಮೇಲೆ ಈ ಒಂದು ಪ್ರಾಬ್ಲಮ್ಗಳನ್ನು ಕೇಳ್ತಾರೆ ಓಕೆನಾ ಸೊ ಇದಿಷ್ಟು ಈ ಒಂದು ಕ್ವಾಡ್ರಿಲ್ಯಾಟ್ರಲ್ದು ಮತ್ತು ಅದರ ಒಂದು ಟ್ಯಾಪ್ಸು ಪ್ರಾಪರ್ಟೀಸು ಏರಿಯಾ ಪೆರಿಮೀಟರು ಥೇರಮ್ಸು ಓಕೆನಾ ಸೊ ಮತ್ತು ಅದರ ಮೇಲಿನ ಒಂದು ಕೆಲವೊಂದು ಸಾಲ್ವ್ ಕ್ವಶನ್ಗಳನ್ನು ಸಾಲ್ವ್ ಮಾಡಿದ್ದೀವಿ ಓಕೆನಾ ಇದಿಷ್ಟು ನಾನು ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್ ಇದನ್ನು ಬಿಟ್ಟು ಇನ್ನೂ ನಿಮಗೆ ಏನಾದರೂ ಉಳಿದಿದ್ರೆ ಓಕೆನಾ ಮಿಸ್ ಆಗಿದ್ದರೆ ದಯವಿಟ್ಟು ಆ ಒಂದು ಪಾಯಿಂಟ್ಸ್ಗಳನ್ನು ನೀವೇನಪ್ಪ ಒಂದು ಕಾಮೆಂಟ್ ಸೆಕ್ಷನಲ್ಲಿ ಯಾವ್ದಾದರೂ ತಿಳಿಸಿ ಅಥವಾ ನಿಮಗೆ ಒಂದು ಏನಾದರೂ ಒಂದು ಸೋರ್ಸಸ್ ಸಿಕ್ಕರೆ ಈ ಫಾರ್ ಎಕ್ಸಾಂಪಲ್ ನೈನ್ತ್ ಟೆಂತ್ ಹಾಗೆ ನೈನ್ತ್ಗಿಂತ ಟೆಂತ್ ಬುಕ್ಕು ಮತ್ತೆ ಎಲೆವೆಂತ್ ಬುಕ್ ಬುಕ್ಕು ಎಲ್ವಂತ್ ಆ್ಯಂಡ್ ಸೊ ಕೆಲವೊಂದು ಚಾಪ್ಟರ್ ಫ್ರಮ್ ಟ್ವೆಲ್ತು ಮ್ಯಾಕ್ಸಿಮಮ್ ಟೆಂತ್ ಆ್ಯಂಡ್ ಎಲೆವೆಂತು ಸ್ವಲ್ಪ ಇಂಪಾರ್ಟೆಂಟು ಓಕೆನಾ ನೀವೆಲ್ಲ ಒಂದು ಮಾಹಿತಿಗಳನ್ನು ಇಲ್ಲಿ ನೈನ್ತ್ ಟೆಂತ್ ಇವುಗಳಿಂದ ತೆಗೆದುಕೊಳ್ಬೋದು ಓಕೆನಾ ಸೊ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಈ ಒಂದು ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಅನ್ನು ಪ್ರಿಪೇರ್ ಮಾಡುವ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಓಕೆನಾ ಸೊ ಇನ್ನೂ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೆ ಈ ಒಂದು ಲೇಟೆಸ್ಟ್ ವಿಡಿಯೋಗಳನ್ನು ಮತ್ತು ಈ ಒಂದು ಎಕ್ಸಾಮ್ ಪ್ರಿಪರೇಷನ್ಗಾಗಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು